Hi friends, welcome back to my channel and this is Brunda Rohit and ivattin video dalli nan nimge en share madbeku anta idini anta nimge igagle gottirutte ankonteni title hage thumbnail alli hakiro hage nanu ivattu baby do hands and food casting video na nim jothe share madbeku anta idini idu navu manenalle madabodu adre idu ishton jana gottirala horagade inda maadustare adu ondu tumbane costly procedure antane helbodu navu horagade inda maadustaga but navu manelle maadkondaga namge iru onthara khushi alva naave maneyalli nam kaiyare maadidivi andaga adralli sigo santoshane bere so idanna navu heg maneyalli maadabodu idra product na ನಾವು ಎಲ್ಲಿಂದ ತರಿಸ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ನಾನು ಮಾಡಿರುವಂತಹ ಕ್ಯಾಸ್ಟಿಂಗ್ ಇಲ್ಲಿದೆ ನೋಡಿ ಇದು ನನ್ನ ಬೇಬಿದು ಫುಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫುಡ್ ಹಾಗೆ ನಂದು ಹ್ಯಾಂಡ್ಸ್ ಕೂಡ ತೋರಿಸ್ತಾ ಇದ್ದೀನಿ ಬೇಬಿದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ನಾವೊಂದು ಫ್ರೇಮ್ ಹಾಕಿ ಮನೆಯಲ್ಲ ಇಟ್ಟಾಗ ನಮ್ಗೆ ಅದರಿಂದ ಸಿಗುವಂತಹ ಖುಷಿನೇ ಬೇರೆ ನಾವೇ ಮಾಡಿದ್ದೀವಿ ನಮ್ಮ ಮಗುಗೋಸ್ಕರ ಒಂದು ಮೆಮೊರಿಯನ್ನು ಫ್ರೀಜ್ ಮಾಡಿ ಇಟ್ಟಿದ್ದೀವಿ ಅಂದಾಗ ಏನೋ ಒಂಥರ ಸಂತೋಷ ಸೊ ಇದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇದು ಮೌಲ್ಡ್ ಆ್ಯಂಡ್ ಕ್ಯಾಸ್ಟಿಂಗ್ ಪೌಡರ್ ಅಂತ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಸ್ಟೆಪ್ ಒನ್ ಪೌಡರ್ ಬಂದು ಮೌಲ್ಡಿಂಗ್ ಪೌಡರ್ ಆ್ಯಂಡ್ ಸ್ಟೆಪ್ ಟೂ ಪೌಡರ್ ಬಂದು ಕ್ಯಾಸ್ಟಿಂಗ್ ಪೌಡರ್ ಇದರ ಜೊತೆಗೆ ನಮಗೆ ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ ಹಾಗೆ ಒಂದು ಟೂತ್ ಪ್ರಿಕ್ ಥರದ ಒಂದು ಲಾಂಗ್ ಸ್ಟಿಕ್ ಕೊಟ್ಟಿದ್ದಾರೆ ಒಂದು ಪೇಂಟಿಂಗ್ ಬ್ರಷ್ ಇದೆ ಹಾಗೆ ಗೋಲ್ಡ್ ಕಲರ್ ಪೇಂಟ್ ಇದೆ ಇದು ಪೇಂಟ್ ಮಾಡಲಿಕ್ಕೆ ಅವರೇ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಜೊತೆಗೆ ಸ್ಟೆಪ್ ಟೂ ಪ್ರಾಕ್ಟೀಸ್ ಕಿಟ್ ಆ್ಯಂಡ್ ಸ್ಟೆಪ್ ಒನ್ ಪ್ರಾಕ್ಟೀಸ್ ಕಿಟ್ಟನ್ನು ಕೂಡ ಕೊಟ್ಟಿದ್ದಾರೆ ಬಿಫೋರ್ ಒರಿಜಿನಲ್ ಮಾಡೋಕ್ಕೆ ಮುಂಚೆ ನಾವು ಪ್ರಾಕ್ಟೀಸ್ ಮಾಡಿ ಕೂಡ ಚೆಕ್ ಮಾಡ್ಬೋದು ಹೇಗೆ ಬರುತ್ತೆ ಅಂತ ಆ್ಯಂಡ್ ಇದೊಂದು ಎಂಟಿ ಕಂಟೈನರನ್ನು ಕೊಟ್ಟಿದ್ದಾರೆ ನಾವು ಪೌಡರ್ನ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಆ್ಯಂಡ್ ಇದು ಸ್ಯಾಂಡ್ ಪೇಪರ್ ಅಥವಾ ಎಮರಿ ಪೇಪರ್ ಅಂತ ನಾವೇನು ಕರಿತೀವಿ ಅದು ಅದನ್ನು ಕೂಡ ನಮಗೆ ಆ ಬಾಕ್ಸ್ನಲ್ಲೇ ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದು 879 ರುಪೀಸ್ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿ ಆ್ಯಂಡ್ ಸ್ಟೆಪ್ ಒನ್ ಮೌಲ್ಡಿಂಗ್ ಪೌಡರ್ನ ನಾನು ಒನ್ ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಎರಡು ಗ್ಲಾಸ್ನಷ್ಟು ವಾಟರನ್ನು ಆ್ಯಡ್ ಮಾಡಬೇಕು ಇದು 1:2 ರೇಷಿಯೋನಲ್ಲೇ ಇರಬೇಕು ಒನ್ ಗ್ಲಾಸ್ ಪೌಡರ್ ಹಾಕಿದರೆ 2 ಗ್ಲಾಸಷ್ಟು ವಾಟರ್ ಹಾಕ್ಕೊಬೇಕು ಆ್ಯಕ್ಚುಲಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ ಬಟ್ ನನಗನ್ನಿಸ್ತು ಕರೆಕ್ಟ್ ಕ್ವಾಂಟಿಟಿ ಬಂದು 1:2 ರೇಷಿಯೋ ನನಗದು ಸ್ವಲ್ಪ ಬ್ಯಾಟರ್ ಬಂದು ಥಿಕ್ ಅನ್ನಿಸ್ತು ಆ್ಯಂಡ್ ನಾವು ಇದನ್ನು ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ಲಂಪ್ಸ್ ಇಲ್ಲದಾಗೆ ಈ ಬ್ಯಾಟರನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಲಂಪ್ಸ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಆ್ಯಂಡ್ ಸ್ವಲ್ಪ ಕ್ವಿಕ್ಕಾಗಿ ಕೂಡ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇದು 60 ಸೆಕೆಂಡ್ ಅಷ್ಟರಲ್ಲಿ ನಾವು ಮಿಕ್ಸ್ ಮಾಡಬೇಕು ದಟ್ ಮೀನ್ಸ್ 1 ಮಿನಿಟ್ ಅಷ್ಟರಲ್ಲಿ ನಾವು ಇದನ್ನು ಬ್ಯಾಟರ್ನ ರೆಡಿ ಮಾಡಬೇಕು ಇಲ್ಲ ಅಂದರೆ ಇದು ಥಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿ ಆಗಿಬಿಡುತ್ತೆ ಸೊ ಇದನ್ನು ಬೇಗ ನೀಟಾಗಿ ವಿತೌಟ್ ಲಂಪ್ಸ್ ಏನೂ ಇಲ್ಲದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇದನ್ನು ಬೇಬಿ ಕಾಲನ್ನು ಇದಕ್ಕೆ ಅವ್ರ ಕೈಯನ್ನು ನಾವು ಇದಕ್ಕೆ ಇಮ್ಮರ್ಸ್ ಮಾಡೋಕ್ಕೆ ಮುಂಚೆ ಕಾಲಿಗೆ ಅಥವಾ ಕೈಗೆ ಕೊಬ್ಬರಿ ಎಣ್ಣೆಯನ್ನು ನಾವು ಅಪ್ಲೈ ಮಾಡಬೇಕು ಸೊ ದಟ್ ಇದರದು ಏನಾದರೂ ಕೆಮಿಕಲ್ಸ್ ಏನಾದರೂ ಇದೆ ಬೇಬಿಗೆ ಅಷ್ಟು ಎಫೆಕ್ಟ್ ಆಗೋಲ್ಲ ಆ್ಯಂಡ್ ಟೆಕ್ಸ್ಚರ್ ಕೂಡ ನೀಟಾಗಿ ಬರುತ್ತೆ ಬೇಬಿ ಆಯಿಲ್ ಅಥವಾ ಕೊಕೊನೆಟ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಒಂದು 2 ಮಿನಿಟ್ಸ್ ಈ ಥರ ಇಟ್ಕೊಂಡಿರಬೇಕು ಅದು ಜಲ್ಲಿ ಟೈಪ್ ಆಗುತ್ತೆ ನಾವೇನು ಬ್ಯಾಟರ್ ಪ್ರಿಪೇರ್ ಮಾಡಿರ್ತೀವಲ್ಲ ಅದು ಜಲ್ಲಿ ಟೈಪ್ ಆಗುತ್ತೆ ಆ ನಂತರ ನಾವು ಹ್ಯಾಂಡ್ಸ್ ಆ್ಯಂಡ್ ಫುಡ್ಸ್ನ ಅದರಿಂದ ಸ್ಲೋ ಆಗಿ ರಿಮೂವ್ ಮಾಡ್ಕೊಬೋದು ನೋಡಿ ತುಂಬ ಪಾಪ ಅಂತೂ ಒದ್ದಾಡ್ತಾ ಇದ್ಲು ನಾನು ನಿಧಾನಕ್ಕೆ ರಿಮೂವ್ ಮಾಡಲಿಕ್ಕೆ ಬಿಡಲಿಲ್ಲ ಅದು ನೋಡಿ ಟೇರ್ ಆಗೋಯಿತು ಸ್ವಲ್ಪ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಬರುತ್ತೆ ಹೇಗೆ ಬರುತ್ತೆ ಅಂತಲೇ ತೋರಿಸ್ತೀನಿ ನಾನು ಇದು ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಇನ್ನೊಂದು ಕಾಲಿಗೆ ಮತ್ತೆ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಲೆಗ್ದು ನಾನು ಮೌಲ್ಡ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಫುಡ್ದು ಕೂಡ ಮೌಲ್ಡ್ ಮಾಡಲಿಕ್ಕೆ ಮತ್ತೆ ಅದೇ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇದ್ದೀನಿ ನನಗೆ ಅದರಲ್ಲಿ ಸ್ವಲ್ಪ ಕಡಿಮೆ ಅನಿಸು ಸೊ ನಾನು ಇದರಲ್ಲಿ 1 ಲೋಟದಷ್ಟು ಪೌಡರ್ನ ತೊಗೊಂಡಿದ್ದೀನಿ ಇದಕ್ಕೆ 2 ಲೋಟದಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿತೌಟ್ ಲಂಪ್ಸ್ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಸ್ವಲ್ಪ ಕಾಸ್ಟ್ ಸೇವಿಂಗ್ ಅಂತಲೇ ಹೇಳ್ಬೋದು ನಾನು ಪ್ರಿವಿಯಸ್ಲಿ ಹೇಳ್ದ ಹಾಗೆ ನಾವು ಇದನ್ನು ಹೊರಗಡೆ ಮಾಡ್ಸೋಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನೋಡಿ ಮನೆಯಲ್ಲೇ ಮಾಡೋದ್ರಿಂದ ಇದು ಬರೀ 880 ರುಪೀಸಲ್ಲಿ ನನಗೆ ಪ್ರಿಪೇರ್ ಆಗುತ್ತೆ ಆ್ಯಂಡ್ ನೋಡಿ ಮಗು ಅಂತೂ ಕಾಲನ್ನ ತುಂಬಾ ಶೇಕ್ ಮಾಡ್ತಾ ಇದ್ಲು ನಮಗೆ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಒಬ್ಬರೇ ಮಾಡೋಕ್ಕಂತೂ ಆಗೋಲ್ಲ ಇನ್ನೊಬ್ಬರ ಹೆಲ್ಪ್ ಅಂತ ತಗೊಳ್ಳೇಬೇಕು ನನಗೆ ನನ್ನ ಅಮ್ಮ ಹೆಲ್ಪ್ ಮಾಡಿದರು ಪಾಪದು ಕ್ಯಾಸ್ಟಿಂಗ್ ಮಾಡಲಿಕ್ಕೆ ತುಂಬ ಶೇಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ವಾ ಶೇಕ್ ಮಾಡ್ತಾ ಇರ್ತಾರೆ ನಾವು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕು ನಾನು ರಿಮೂವ್ ಮಾಡೋ ತನಕ ವೇಟೇ ಮಾಡ್ತಾ ಇರಲಿಲ್ಲ ಅವಳು ಕಾಲನ್ನ ಪುಲ್ ಮಾಡಿಬಿಡ್ತಾ ಇರಲು ನೋಡಿ ಹೇಗೆ ಬಂದಿದೆ ಅಂತ ಆ್ಯಂಡ್ ಸ್ಟೆಪ್
ಟೂ ಅಲ್ಲಿ ನಾನು ಕ್ಯಾಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇನು ಪರ್ಫೆಕ್ಟ್ ರೇಷಿಯೋ ಅಲ್ಲೇ ಹಾಕಬೇಕಂತ ಏನಿಲ್ಲ, ಸ್ವಲ್ಪ ಪೌಡ್ರ್ ಜೊತೆಗೆ ನೀರನ್ನು ಮಿಕ್ಸ್ ಮಾಡ್ಕೊಂಡು ದೋಸೆ ಬ್ಯಾಟರಷ್ಟು ಗಟ್ಟಿಯಾಗಿ ಬರಬೇಕು ಅಂತಲೂ ಏನಿಲ್ಲ, ಸ್ವಲ್ಪ ನಾರ್ಮಲ್ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವೇ ಇರುತ್ತೆ, ನಾನು ನಿಮಗೆ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಎಷ್ಟಿರುತ್ತೆ ಅಂತ. ಸ್ವಲ್ಪ ಪೌಡರ್ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿ ನಾನು ಏನು ನಾನು ಮೌಲ್ಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೋರ್ ಮಾಡಬೇಕು. ಪೋರ್ ಮಾಡುವಾಗ ಒಂದು ಪ್ರೊಸೀಜರ್ ಏನು ಅಂತ ಅಂದರೆ, ನಾವು ಫುಲ್ಲಿ ಒಂದೇ ಸಲ ನಾನಿದು ಈ ಏನು ಸೆಕೆಂಡ್ ಸ್ಟೆಪ್ಪಲ್ಲಿ ರೆಡಿ ಮಾಡಿದ್ದೀನಿ ಈ ಲಿಕ್ವಿಡ್ನ ಒಂದೇ ಸಲ ಪೋರ್ ಮಾಡೋಗಿಲ್ಲ, ಟ್ಯಾಪ್ ಮಾಡಿ ಪೋರ್ ಮಾಡೋದ್ರಿಂದ ಅದು ಬಬಲ್ಸ್ ಬರಲ್ಲ, ಸೊ ನೀಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ ನಮಗೆ. ನೆಕ್ಸ್ಟು ಎಂಡ್ ರಿಸಲ್ಟಲ್ಲಿ ಏನು ಬಬಲ್ಸ್ ಇರಲ್ಲ, ನೀಟಾಗಿ ಚೆನ್ನಾಗಿರುತ್ತೆ ಟೆಕ್ಸ್ಚರ್, ಇಲ್ಲ ಅಂದರೆ ಬಬಲ್ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕಾಗತ್ತೆ ಕೊನೆಗೆ. ಸೊ ಬನ್ನಿ ಇವಾಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಯಾವ ಥರ ಜೆಲ್ ಟೈಪ್ ಬಂದಿದೆ, ಅದನ್ನ ಆರಾಮಾಗಿ ನಾವು ಹ್ಯಾಂಡ್ಸಿಂದ ಅದನ್ನು ರಿಮೂವ್ ಮಾಡ್ಬೋದು. ಆ್ಯಂಡ್ ಲೆಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಇದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಅಲ್ಲೆಲ್ಲ ಸ್ವಲ್ಪ ಬಬಲ್ಸ್ ನಾನೇನು ಕ್ರಿಯೇಟ್ ಆಗಿರುತ್ತೆ ಅದರಿಂದ ಆ ಥರ ಹೋಲ್ಸ್ ಕ್ರಿಯೇಟ್ ಆಗಿರುತ್ತೆ, ಬಬಲ್ ಹೋಲ್ಸ್. ಸೊ ಟ್ಯಾಪ್ ಮಾಡ್ಕೊಬೇಕು. ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾವು ಇದನ್ನೆಲ್ಲ ಸರಿ ಮಾಡ್ಕೊಬೋದು. ಮೇಲೆ ಕೂಡ ನೋಡಿ ಆ ಥರ ಆಗಿದೆ, ನಾನು ಹೇಳಿದ್ನಲ್ಲ ಪಾಪು ಕಾಲನ್ನ ಬೇಗ ಪುಲ್ ಮಾಡಿದಂತ ಅದು ಟೇರ್ ಆಗೋಯಿತು ಅಂತ. ಆ ಟೇರ್ ಆಗಿರೋದ್ರಿಂದ ಅದು ಆ ಥರ ಆಗಿದೆ ಅಷ್ಟೇ. ಸೈಡಲ್ಲಿರೋ ಲೈನ್ಸ್ ಆಗಿರ್ಬೋದು ಅದೆಲ್ಲ ತುಂಬಾ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ವಿತೌಟ್ ಪೇಂಟಿಂಗ್ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ, ಸೇಮ್ ಸ್ಕಿನ್ ಕಲರ್ನಲ್ಲೇ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ವಿತೌಟ್ ಪೇಂಟಿಂಗ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಕಾಲು ತೋರಿಸ್ತೀನಿ ನೋಡಿ. ಇದಂತೂ ಚೆನ್ನಾಗಿ ಬರಲೇ ಇಲ್ಲ ಪಾಪ, ತುಂಬಾ ಕಾಲು ಆಡಿಸ್ತಾ ಇದ್ಲು. ಸೊ ಇದು ಬರಲಿಲ್ಲ ನೀಟಾಗಿ. ಒಂದು ಕಾಲದ್ದು ಪ್ರಿಂಟ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಬಂತು, ಇನ್ನೊಂದು ಕಾಲದ್ದು ತುಂಬಾ ಈ ಥರ ಮಾಡಿಬಿಟ್ಲಿ ಇವಳು ನೋಡಿ. ಸೈಡೆಲ್ಲ ಚೆನ್ನಾಗಿ ಬಂದಿದೆ, ಆದರೆ ಫಿಂಗರ್ಸ್ ಹತ್ರ ಮಾತ್ರ ಅವಳು ಫಿಂಗರ್ಸ್ನ ಆಡಿಸ್ತಾ ಇಲ್ಲು ಅನಿಸುತ್ತೆ. ಸೊ ಚೆನ್ನಾಗಿ ಬರಲಿಲ್ಲ ಅದು. ಇದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ, ಆಗಲ್ವಾ? ಮತ್ತು ನಾನು ಹೇಗೆ ಆ ಕ್ಯಾಸ್ಟಿಂಗ್ ಮಾಡಿದೆ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕರೆಕ್ಟ್ ಮಾಡ್ಬೋದು, ಹೇಗೆ ಕರೆಕ್ಟ್ ಮಾಡೋದು, ಇದ್ರ ಪೇಂಟಿಂಗ್ ಟೆಕ್ನಿಕ್ಸ್ ಹಾಗೆ ಇದ್ರ ಫ್ರೇಮಿಂಗ್ ಐಡಿಯಾಸ್ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿದ್ದು Part-1 ವೀಡಿಯೋ ಆಗಿರುತ್ತೆ. ನಾನು Part-2 ವೀಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇದ್ರಲ್ವಾ ಹೇಗೆ ಬಂದಿದೆ ನೋಡಿ, ಒಂದು ಕಾಲು ಚೆನ್ನಾಗಿ ಬಂದಿದೆ, ಇನ್ನೊಂದು ಕಾಲದು ಚೆನ್ನಾಗಿ ಬಂದಿಲ್ಲ. ಸೊ ಇದನ್ನು ಹೇಗೆ ಕ್ಲಿಯರ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಟಿಲ್ ನೋಡಿ, ಇದರಲ್ಲ ನಾನು ಇವಾಗ ಮೌಲ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆ್ಯಂಡ್ ಇದರಲ್ಲಿರೋ ಮಿಸ್ಟೇಕ್ಸನ್ನು ಹಾಗೆ ಅದರಲ್ಲಿರೋ ಸ್ಮಾಲ್ ಹೋಲ್ಸನ್ನು ಎಲ್ಲ ಹೇಗೆ ಕವರ್ ಮಾಡೋದು, ಆ ಮಿಸ್ಟೇಕ್ಸ್ನ ಕವರ್ ಮಾಡೋದು ಹೇಗೆ, ಪೇಂಟಿಂಗ್ ಮಾಡೋದು ಹೇಗೆ, ಆ್ಯಂಡ್ ಇದಕ್ಕೆ ಫ್ರೇಮಿಂಗ್ ಐಡಿಯಾಸ್ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.